ಸ್ಟೂಡೆಂಟ್ಸ್ ಐ ಎಫ್ ಆರ್ ಎಸ್ ಅಲ್ಲಿ IND AS 36 ಅಲ್ಲಿ ನನ್ನ ಹತ್ರ ಒಂದು ಎಕ್ಸಾಂಪಲ್ ಕ್ವಶನ್ ಇದೆ. ಈ ವರ್ಷ ಎಕ್ಸಾಮಿನೇಷನ್ ಗೆ ಮ್ಯಾಕ್ಸಿಮಮ್ ಡಿಫಿಕಲ್ಟ್ ಅಂದ್ರೆ ಈ ತರ ಕ್ವಶನ್ ಬರುತ್ತೆ. ಮ್ಯಾಕ್ಸಿಮಮ್ ಡಿಫಿಕಲ್ಟಿ ಓಕೆನಾ? ಕ್ವಶನ್ ಓದ್ಬಿಡ್ಲ, ಕ್ವಶನ್ ಓದ್ತೀನಿ ನೋಡಿ. XYZ ಲಿಮಿಟೆಡ್ ಓಕೆ, XYZ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಈಸ್ ಶೋಯಿಂಗ್ ಎ ಪ್ಲಾನ್ ಅಟ್ ಕ್ಯಾರಿಂಗ್ ಅಮೌಂಟ್ ಆಫ್ 4,20,000 ನೋಡಿ. ನಮ್ಗೆ ಅವನೇ ಕೊಟ್ಬಿಟ್ಟಿದ್ದಾನೆ, ಕ್ಯಾರಿಂಗ್ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ, ಕರೆಕ್ಟಾ? ನೀವು ಕ್ಯಾರಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಅಂಡ್ ಇಟ್ಸ್ ಯೂಸ್ಫುಲ್ ಲೈಫ್ ಈಸ್ ಎಕ್ಸ್ಪೆಕ್ಟೆಡ್ ಫಾರ್ 6 ಇಯರ್ಸ್. ಎಷ್ಟು ವರ್ಷ ಇನ್ನ ನೆಕ್ಸ್ಟ್ 6 ಇಯರ್ಸ್ ಗೆ ಯೂಸ್ ಆಗುತ್ತಂತೆ. ಇದಕ್ಕೆ ಎಸ್ಟಿಮೇಟೆಡ್ ಲೈಫ್ ನಮ್ಗೆ ಕೊಟ್ಟಿಲ್ಲ, ಬೇಕಾಗೂ ಇಲ್ಲ. ಯಾಕೆ ಅಂದ್ರೆ ಕ್ಯಾರಿಂಗ್ ಅಮೌಂಟ್ ಅವನೇ ಕೊಟ್ಟಿದ್ದಾನೆ, ಕರೆಕ್ಟಾ? ಕ್ಯಾರಿಂಗ್ ಅಮೌಂಟ್ ಅನೇ ಕೊಟ್ಟಿರೋದ್ರಿಂದ ಎಸ್ಟಿಮೇಟೆಡ್ ಲೈಫ್ ಬೇಕಾಗಿಲ್ಲ. ಯೂಸ್ಫುಲ್ ಲೈಫ್ ಇನ್ನ ಎಷ್ಟು ವರ್ಷ ಬರುತ್ತಂತೆ ಈ ಅಸೆಟ್? 6 ವರ್ಷ ಬಳಸಬಹುದಂತೆ. 6ನೇ ವರ್ಷ ಅಟ್ ದಿ ಎಂಡ್ ಆಫ್ ದ 6th ಇಯರ್ ಸ್ಕ್ರಾಪ್ ರಿಯಲೈಸ್ ಅಟ್ 60,000 ರುಪೀಸ್. ಈ 4,20,000 ರೂಪಾಯಿ ಪ್ಲಾಂಟ್ ಏನಿದೆ ಅಲ್ವಾ, ಅದನ್ನ ಮಾರಿದ್ರೆ ಎಂಡ್ ಆಫ್ ದ 6th ಇಯರ್ ಅಲ್ಲಿ ನಮ್ಗೆ ಎಷ್ಟು ದುಡ್ಡು ಬರುತ್ತಂತೆ? 60,000 ರೂಪಾಯಿ ಕ್ಯಾಶ್ ವಾಪಸ್ ಬರುತ್ತಂತೆ. ದ ನೆಟ್ ಕ್ಯಾಶ್ ಇನ್ ಫ್ಲೋ ಫ್ರಮ್ ದ ಯೂಸ್ ಆಫ್ ದ ಪ್ಲಾಂಟ್ ಫಾರ್ ದ ನೆಕ್ಸ್ಟ್ 6 ಇಯರ್ಸ್ ಆರ್ ARE 1 lakh rupees ಈಚ್ ಅಂತ ಹೇಳ್ತಾ ಇದ್ದಾರೆ. 1 lakh rupees ಈಚ್, 1 lakh rupees ಬರುತ್ತಂತೆ. ಯಾವಾಗ? 1 lakh rupees ಫಸ್ಟ್ 3 ಇಯರ್ಸ್ ಅಲ್ಲಿ ಬರುತ್ತಂತೆ. ಮುಂದಿನ ನೆಕ್ಸ್ಟ್ 3 ವರ್ಷದಲ್ಲಿ ನೋಡಿ, 6 ವರ್ಷ ಇದೆ ಅಲ್ವಾ, ಮೊದಲು 3 ವರ್ಷ 1,00,000 ರೂಪಾಯಿ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಇನ್ನು ಮಿಕ್ಕಿದ 3 ವರ್ಷ 80,000 ರೂಪಾಯಿ 3 ವರ್ಷ ಬರುತ್ತಂತೆ. ಓಕೆನಾ? ದ ಡಿಸ್ಕೌಂಟ್ ರೇಟ್ ಅಪ್ಲಿಕೇಬಲ್ ಟು ದ ಕಂಪನಿ ಈಸ್ 15%. ದ ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಅಸೆಟ್ ಈಸ್ 4 lakh rupees ಅಂತ ಕೊಟ್ಟಿದ್ದಾರೆ. ಏನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ? ವ್ಯಾಲ್ಯೂ ಇನ್ ಯೂಸ್, ಇಂಪರಿಮೆಂಟ್ ಲಾಸ್, ರಿಕವರಬಲ್ ಅಮೌಂಟ್. ಇಂಪರಿಮೆಂಟ್ ಲಾಸ್ ಇಫ್ ದ ನೆಟ್ ಸೆಲ್ಲಿಂಗ್ ಪ್ರೈಸ್ ಇಸ್ 3,50,000 ಅಂತ ಹೇಳಿದ್ದಾರೆ, ಕರೆಕ್ಟಾ? ಅಷ್ಟೇ ಅಲ್ವಾ. ಈಗ ಫಸ್ಟ್ ಕ್ಯಾರಿಂಗ್ ಅಮೌಂಟ್ ಅವನೇ ಕೊಟ್ಟಿರೋದ್ರಿಂದ ತೋಳು, ಕ್ಯಾರಿಂಗ್ ಅಮೌಂಟ್ ಅವನೇ ಕೊಟ್ಟಿರೋದ್ರಿಂದ ಫಸ್ಟ್ ಪಾಯಿಂಟ್ ಏನ್ ಕೇಳಿದಾನೆ ನಮ್ಗೆ, ಏನ್ ಕೇಳಿದಾನೆ? ವ್ಯಾಲ್ಯೂ ಇನ್ ಯೂಸ್. ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಇನ್ ಯೂಸ್ ಓಕೆನಾ? 1 ನಿಮಿಷ ಎಲ್ಲರೂ ನೋಡಿ, ಇದು ಇಯರ್ ಅಂತ ಅನ್ಕೋಣ. 1, 2, 3, 4, 5, 6 ಕರೆಕ್ಟಾ? ಇದನ್ನ ಕ್ಯಾಶ್ ಇನ್ಫ್ಲೋ ಫಸ್ಟ್ 3 ಇಯರ್ಸ್ ಎಷ್ಟು ಬರುತ್ತಂತೆ? 1 lakh 1 lakh 1 lakh ಬಂತು. 4ನೇ ವರ್ಷದಿಂದ ಎಷ್ಟೆಷ್ಟು ಬರುತ್ತೆ? 80,000 ಬರಿಬೇಕಾಗಿತ್ತು 6ನೇ ವರ್ಷ. ಆದ್ರೆ 6ನೇ ವರ್ಷ ಸೇಲ್ ಮಾಡಿದ್ರೆ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ಅಂತೆ? 60,000 ಎಕ್ಸ್ಟ್ರಾ ಬರ್ತಾ ಇದೆ. ಹಾಗಾದ್ರೆ ನಾನಿಲ್ಲಿ 80 ಬರೆಯೋ ಬದಲು ಎಷ್ಟು ಬರೀತೀನಿ? 1,40,000 ರೂಪಾಯಿ ಬರೀತೀನಿ. ಅರ್ಥ ಆಗ್ತಿದ್ಯಾ? ಅವಾಗ್ಲೇ ಹೇಳಿದ್ದೆ ಗೊತ್ತಾ ಇಂಟ್ರೊಡಕ್ಷನ್ ಅಲ್ಲಿ, ಅದನ್ನ ಮರಿಬಾರ್ದು. ಇದನ್ನ ಮರ್ತು ನಮಗೆ ವ್ಯಾಲ್ಯೂ ಇನ್ ಈಸ್ ಕರೆಕ್ಟ್ ಆಗಿ ಬರೋದಿಲ್ಲ, ಮಾರ್ಕ್ಸ್ ಹೋಗ್ಬಿಡುತ್ತೆ. ಓಕೆನಾ? ಇದಕ್ಕೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಪ್ಲೈ ಮಾಡೋಣ. ಡಿಸ್ಕೌಂಟ್ ಫ್ಯಾಕ್ಟರ್ 15% ಅಂತ ಹೇಳಿದ್ದಾರೆ. 15% ಅಲ್ಲಿ ನೋಡಿ, 1 divided by 1.15 ಓದಿ, ಒಬ್ಬೊಬ್ಬರೇ ವ್ಯಾಲ್ಯೂ ಹೇಳಿ. 8, 6, 9, 0.56, 5, 6, 5, 7, 6, 5, 7, 0.57, 5, 7, 1, 4, 7, 7, 9, 7, 4, 3, 2, 4, 3, 2 ಅಷ್ಟೇ ಸಾಕು, ಹೌದಾ? ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇದನ್ನ ಪ್ರೆಸೆಂಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀನಿ? PVs ಅಂದ್ರೆ ಏನೋ, ಪ್ರೆಸೆಂಟ್ ವ್ಯಾಲ್ಯೂಸ್. ಎಷ್ಟೆಷ್ಟು ಬರುತ್ತೆ ಹೇಳಿ? 86,900 ಆಮೇಲೆ 75,600 65,700 45,680 ಆಮೇಲೆ ಹೇಳಿ 39,760 ಆಮೇಲೆ 34,560 ಕರೆಕ್ಟಾ?
ಅಲ್ಲಿಗೆ ಟೋಟಲ್ ಮಾಡಿದ್ರೆ 20, 14, 32, 17, 18, 19, 20, 22, 23, 24, 25, 26, 27, 28, 29, 30 ನೋಡಿ ಹಿಂಗ ಹೇಳ್ಬಿಡ್ತೀರಾ 80,000 ಮಾಡಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಬರ್ದಿರೋ ಬೋರ್ಡ್ ಮೇಲೆ ಬರ್ದಿರೋದನ್ನ ನೋಡ್ಕೊಂಡು ಹೇಳ್ರಪ್ಪ. 60,480. ಈಗ 16, 22, 6, 13, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 3,74,150 ಕರೆಕ್ಟಾ? ಇದನ್ನ ವ್ಯಾಲ್ಯೂ ಇನ್ ಯೂಸ್ ಅಂತ ಹೇಳಿ ವಿ ಐ ಯು. ಎರಡನೇ ಕ್ವಶನ್ ಏನ್ ಕೇಳಿದ್ದಾರೆ? ಇಂಪೆರಿಮೆಂಟ್ ಲಾಸ್. ಸಿ ಸೆಕೆಂಡ್ ಕ್ವಶನ್ ಗೆ ಇಂಪೆರಿಮೆಂಟ್ ಲಾಸ್, ಇಂಪೆರಿಮೆಂಟ್ ಲಾಸ್ ಫಾರ್ಮುಲಾ ಏನು? ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ರಿಕವರಬಲ್ ವ್ಯಾಲ್ಯೂ. ಕರೆಕ್ಟಾ? ಈಗ ನಮ್ಗೆ ರೆಕವರಬಲ್ ವ್ಯಾಲ್ಯೂ ಬೇಕು, ಕರೆಕ್ಟಾ? ನಾನೇನ್ ಮಾಡ್ತೀನಿ ಇಲ್ಲೇ ಓಕೆನಾ, ರೆಕವರಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ. ರೆಕವರಬಲ್ ವ್ಯಾಲ್ಯೂ ಮಾಡ್ಬೇಕಾದ್ರೆ ವ್ಯಾಲ್ಯೂ ಇನ್ ಯೂಸ್ ಅಥವಾ ನೆಟ್ ಸೇಲ್ ಪ್ರೈಸ್, ಕರೆಕ್ಟಾ? ನೆಟ್ ಸೇಲ್ ಪ್ರೈಸ್ ಅಥವಾ ಫೇರ್ ವ್ಯಾಲ್ಯೂ, ಕರೆಕ್ಟಾ? ಎರಡು ಒಂದೇ ಅಲ್ವಾ? 3,74,120 ಅಥವಾ ನೆಟ್ ಸೇಲ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾನೆ? 4 lakh. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ? 4 lakhs ಜಾಸ್ತಿ ಇದೆ, ಕರೆಕ್ಟಾ? ವಿಚ್ ಎವರ್ ಈಸ್ ಹೈಯರ್, ಕರೆಕ್ಟಾ? ಸೊ ಈಗ ಕ್ಯಾರಿಂಗ್ ವ್ಯಾಲ್ಯೂ ಈಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ? 4,20,000 ಕೊಟ್ಟಿದ್ದಾನೆ. ಇದೆಷ್ಟು ಬಂದಿದೆ ಕ್ಯಾರಿಂಗ್ ವ್ಯಾಲ್ಯೂ, ಸಾರಿ ರಿಕವರಬಲ್ ವ್ಯಾಲ್ಯೂ? 4 lakhs ಬಂದಿದೆ. 4 lakhs ಅಲ್ವಾ? 4 lakhs. ಅಲ್ಲಿಗೆ 20,000 ಇಂಪೆರಿಮೆಂಟ್ ಲಾಸ್ ಬರ್ತಾನೆ. ಅಲ್ಲಿಗೆ ಎರಡನೇ ಕ್ವಶನ್ ಆನ್ಸರ್ ಮಾಡಿ. ಅರ್ಥ ಆಗ್ತಾ ಇದೆಯಾ ಅಲ್ವಾ? ಅರ್ಥ ಆಗ್ತಾ ಇದೆ, ವೆರಿ ಗುಡ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಕೇಳಿದ್ದಾನೆ? ರೆಕವರಬಲ್ ಅಮೌಂಟ್. ರೆಕವರಬಲ್ ಅಮೌಂಟ್ ಆಲ್ರೆಡಿ ಮಾಡಿದ್ವಿ, ಅವ್ನು ಕೇಳಿದ ಕ್ವಶನ್ ಇಲ್ಲ ಆನ್ಸರ್ ಮಾಡಿದ್ವಿ. ಇದು ಥರ್ಡ್ ಪಾಯಿಂಟ್ ಅಂತ ಹಾಕೊಂಡ್ವಿ. ಇದು ಸೆಕೆಂಡ್, ಇದು ಥರ್ಡ್. ಇಲ್ಲ ಫಸ್ಟ್ ಇದನ್ನ ಮಾಡಿ ಆಮೇಲೆ ಇದನ್ನ ಮಾಡಿ ಓಕೆನಾ. ಇದು ಸೆಕೆಂಡ್ ಮಾಡ್ತೀನಿ ಓಕೆನಾ, ಇದನ್ನ ಥರ್ಡ್ ಪಾಯಿಂಟ್ ಅಂತ ಮಾಡ ಓಕೆ. ನೆಕ್ಸ್ಟ್ ಹೇಳಿ. ಹೌದಾ? ಏನಂತೆ, ವಾಟ್ ಈಸ್ ದ ಇಫ್ ಎನಿ ಇಂಪೆರಿಮೆಂಟ್ ಲಾಸ್ ಇಫ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಇಸ್ 3,50,000 ಆದಾಗ. ಈಗ ಅದಕ್ಕೆ ನಾಲ್ಕನೇ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ಫಸ್ಟ್ ರೆಕವರಬಲ್ ವ್ಯಾಲ್ಯೂ ನೋಡಬೇಕು, ಕರೆಕ್ಟಾ? ರೆಕವರಬಲ್ ವ್ಯಾಲ್ಯೂಗೆ ಓಕೆನಾ, ವ್ಯಾಲ್ಯೂ ಇನ್ ಯೂಸ್ ಅಥವಾ ಕರೆಕ್ಟ್ ಅಂದ್ರೆ ಆರ್ ಏನದು ನೆಟ್ ಸೇಲ್ ಪ್ರೈಸ್ ಯಾವುದು ಜಾಸ್ತಿ ಇರುತ್ತೋ ನೋಡ್ಬೇಕು. ವ್ಯಾಲ್ಯೂ ಇನ್ ಯೂಸ್ ಅಷ್ಟೇ ಇರುತ್ತೆ 3,74,120. ಸೇಲ್ ಎಷ್ಟಕ್ಕೆ ಮಾಡ್ತಾ ಇದ್ದಾನಂತೆ? 3,50,000. ಈಗ ಈ ಕೇಸ್ ಅಲ್ಲಿ ಯಾವ್ದು ಜಾಸ್ತಿ ಇದೆ? 3,74,120 ಇದೆ. ಸೊ ದೇರ್ ಫೋರ್ ಈಗ ಇಂಪೆರಿಮೆಂಟ್ ಲಾಸ್ ಓಕೆನಾ, ಕರೆಕ್ಟಾ? ನೋಡಿ ಎಷ್ಟಿದೆ, 4,20,000 ರುಪೀಸ್ ಏನಿದೆ ಕ್ಯಾರಿಂಗ್ ಅಮೌಂಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ರಿಕವರಬಲ್ ವ್ಯಾಲ್ಯೂ ಎಷ್ಟು ಬಂದಿದೆ ಇಲ್ಲಿ? 3,50,000. ಅಲ್ಲಿಗೆ 70,000 ರುಪೀಸ್ ಹೌದಲ್ವಾ? 3,74,120 ಎಷ್ಟು ಬರುತ್ತೆ ಈಗ? 45,880. ಇದು ಏನದು ನೆಟ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಫೇರ್ ವ್ಯಾಲ್ಯೂ ಏನಾದ್ರೂ 3,50,000 ರೂಪಾಯಿ ಇದ್ದಾಗ ಹೆಂಗ್ ಮಾಡೋದು ಅಂತ ನೋಡಿ. ಕ್ಲಿಯರ್? ನೋಡಿ ಸ್ವಲ್ಪ ಕಷ್ಟ ಇದೆ ಅನ್ಸುತ್ತೆ, ಕಷ್ಟ ಇದೆ ಅದು. ಇದೊಂದ್ ಮಾಡ್ಕೊಂಡ್ರೆ ಸಾಕು, ಮಿಕ್ಕಿದೆಲ್ಲ ಈಸಿ. ಸಪೋಸ್ ಇದೇ ಕ್ವಶನ್ ಏನ್ ಮಾಡಬಹುದು ಗೊತ್ತಾ? ಬಸ್ ಮಾತಾಡಬಾರ್ದು. ಈಗ ಇದೇ ಇದನ್ನ ಹೆಂಗ್ ಕೊಡ್ಬಹುದು ಎಕ್ಸಾಮಿನೇಷನ್ ಅಲ್ಲಿ ಅಂದ್ರೆ ಫಸ್ಟ್ ಈ ಇದನ್ನ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ?
ಇದನ್ನ ಆರು ವರ್ಷ ಓ ಅದು ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕೊಟ್ಟರು ಇದನ್ನ ಟೋಟಲ್ ಕೊಟ್ಟರು ಕೂಡ ಮಾಡಕ್ ಆಗಲ್ಲ ಕಾರಣ ಏನಂದ್ರೆ ಕ್ಯಾಶ್ ಇನ್ಫ್ಲೋ ಸೇಮ್ ಇದ್ರೆ ಪರವಾಗಿಲ್ಲ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡುದು ಆದ್ರೆ ಕ್ಯಾಶ್ ಇನ್ಫ್ಲೋ ಏನಾಗಿದೆ ಬೇರೆ ಬೇರೆ ಇರೋದ್ರಿಂದ ಚಾನ್ಸಸ್ ಇಲ್ಲ ಓಕೆನಾ ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಕ್ಲಿಯರ್ ಓಕೆ ಫೈನ್ ಟೇಕ್ ಇಟ್